ಎತ್ತಿಕೋ 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 ನನ್ನ, ಇದು ಒಂದು ಪದ್ಯ. ಸೂರಂ ಎಕ್ಕುಂಡಿ ಅಂತ ಇದ್ದಾರೆ, ಇದ್ರು ಒಬ್ರು ಕವಿ, ಒಳ್ಳೆ ಕವಿ, ಬೆಂಗಳೂರಲ್ಲೂ ಇದ್ರು ಅವರು, ಅಧ್ಯಾಪಕರಾಗಿದ್ರು, ಬಹಳ ಒಳ್ಳೆಯ ಕವಿ ಅವರು. ಒಂಥರ ಆಧುನಿಕ ಜನರ ಸ್ವಲ್ಪ ಹೊರಗಡೆ ಪ್ರಕೃತಿಯ ಮಡಿಲಲ್ಲಿ ವಾಸ ಮಾಡುವಂತಹ ಒಂದು ಮನೋಧರ್ಮವನ್ನ ಕೊಡೋದಕ್ಕೆ ಎಕ್ಕುಂಡಿಯವರ ಪದ್ಯಗಳು ತುಂಬಾ ಸಹಾಯ ಮಾಡ್ತವೆ. ಎತ್ತಿಕೋ ಎತ್ತಿಕೋ ಅಂತ ಒಂದು ಪದ್ಯ ಬರ್ತೀರ ಅವರು. ಇದು ನನಗೆ ತುಂಬಾ, ಯಾರಾದರೂ ನಿಮ್ಮನ್ಗೆ ಮಕ್ಕಳಿಗೆ ಮಕ್ಕಳು ಬಿಡದೇ ಇಲ್ಲ, ದೊಡ್ಡವ್ರದ ಬಂದು ಹತ್ರ ಬಂದು ಎತ್ತಿಕೋ 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 ನನ್ನ, ಎತ್ತಿಕೋ ಎತ್ತಿಕೋ ಅಂದ್ರೆ ರಕ್ಷಣೆಯನ್ನ ಬೇಡಿ, ಸಹಾಯವನ್ನ ಬೇಡಿ, ನನ್ನ ಆಟ ಆಡೋದಕ್ಕೋಸ್ಕರ ಎತ್ತಿಕೋ ಅಂತ ಹೇಳುವಂತ ಮಕ್ಕಳು, ಅದ್ರ ವಿಚಾರ ಇಲ್ಲಿ ಬರುತ್ತೆ. ಅಲ್ಲಿ ಇದು ಪುರಂದರದಾಸರಿಗೆ ಸಂಬಂಧಪಟ್ಟಂತಹ ಒಂದು ಪದ್ಯ. ಅರಮನೆ ಅಂತಿದ್ರು ತನ್ನ ಗೃಹದಲ್ಲಿ, ನೆಲಮಾಳಿಗೆಯಲ್ಲಿ ನವಕೋಟಿ ನಾರಾಯಣ ಅಂತ ಪುರಂದರದಾಸರು ಬದಲಿಗೆ ನವಕೋಟಿ ನಾರಾಯಣ ಅಂತ ಪ್ರಸಿದ್ಧಿ ಅವರಿಗೆ, ಅಂದ್ರೆ ಹಣ ಅವ್ರು ಬಂದು ಜನ 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 ಸುರಿತಾ ಇತ್ತಂತೆ, ಚಿನ್ನದ ನಾಣ್ಯಗಳು ಲೆಕ್ಕವಿಲ್ಲದಷ್ಟು ಇದ್ವಂತೆ. ಆ ಶಬ್ದಗಳನ್ನೇ ಕೇಳ್ತಾ ಇದ್ದ ಅವರಿಗೆ ಇದರ ಸದ್ದಿಗೆ ಒಂದ್ಸಲ ಮನೆಯಲ್ಲಿ ಮಗು ಓಡುತ್ತೆ, ನನ್ನ ಎತ್ಕೋ ಎತ್ತೋ ಎತ್ತೋ ಎತ್ತೋ, ಈಗ ನನಗೆ ನೀರು ಜ್ಞಾಪಕ ಇದೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ಎತ್ತೋ ಎತ್ತೋ ಅಂತ ಹೇಳ್ತವೆ, ಅಂದ್ರೆ ನನ್ನ ಎತ್ಕೋ ಅಂತ ಹೇಳ್ತೇವೆ. ಮಗುಗೆ ಸಂತೋಷ ಇವ್ರು ಎತ್ಕೊಂಡ್ರೆ, ಇವನಿಗೆ ಆ ಮಗುವನ್ನು ನೋಡಿ ಎತ್ಕೊಂಡ್ರೆ ನಿಜವಾಗ್ಲು ಬುಡಕಾಗುತ್ತೆ, ಸಂತೋಷ ಆಗುತ್ತೆ. ಆದ್ರೆ ಎರಡು ಕಡೆನೂ ಇರ್ಬೇಕು ಈ ಗುಣ, ಎತ್ಕೋ ಅಂತ ಬಾಯ್ಬಿಟ್ಟು ಕೇಳ್ಬೇಕು, ಇವನು ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆಯಾಗಿ ಮಗುವನ್ನು ಎತ್ಕೊಳ್ಬೇಕು. ಪುರಂದರದಾಸರ ಬಳಿ ಬಂದು ಅವ್ರ ಮಗು ಹೀಗೆ ಬೇಡ್ಕು, ಯಾವ ಮಗುವನ್ನು ಗೊತ್ತಿಲ್ಲ, ಅವ್ರ ಮಗುನೇ ಇರ್ಬೋದು, ಅದು ಬಂದು ಎತ್ತೋ 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 ಅಂತ ಹೇಳುತ್ತೆ, ಎತ್ಕೋ ಎತ್ಕೋ ಅಂತ ಕೇಳುತ್ತೆ. ಹೆಂಡತಿ ಹೇಳ್ತಾಳೆ, ನೋಡಿ ಅಷ್ಟೊಂದು ಬೇಡ್ಕೋತಾ ಇದೆ, ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಾಗ್ಲೇ ತೆಗಿಯಲ್ಲ ಈ ಪುಣ್ಯಾಸ ಪುರಂದರದಾಸ. ಇಲ್ಲಿ ದುಡ್ಡಿನ ಆಸೆ ಅವ್ರಿಗೆ, ಹಣ ಕಾಸು ಮನೆ ಬದ್ದಲ ಇರ್ಬೇಕಲ್ಲ, ತುಂಬಾ ಚಿನ್ನ ಇತ್ತಲ್ಲ ಅವ್ನ ಮನೆಯಲ್ಲಿ. ಕೊನೆಗೆ ಹೆಂಡತಿನೇ ಬಂದು ಗಲಾಟೆ ಮಾಡಿದ್ಮೇಲೆ ಪುರಂದರದಾಸ ಬಾಗಿಲು ತೆಗಿತಾರಂತೆ. ಬಾಗಿಲು ತೆಗೆದು ನೋಡಿದ್ರೆ ಮಗು ಇಲ್ಲ ಅಲ್ಲಿ, ಹೊರಟೋ ಎಷ್ಟೊತ್ತು ಕಾಯಿತು ಅಂತ ಪಾಪ ನಿರಾಶೆ ಪಟ್ಕೊಂಡು ಹೊರಟೋಗಿರುತ್ತೆ, ಅಷ್ಟೇ ಅಲ್ಲಿ ಸಮಾಚಾರ. ಇವನು ಕೊನೆಗೆ ಬಾಗಿಲು ತೆಗೆದು ನೋಡಿದ್ರೆ ಆ ಮಗು ಇಲ್ವಂತೆ, ಅದ್ರ ಬದ್ಲಿಗೆ ಒಂದು ತಂಬೂರಿ ಇಟ್ಟಿರ್ತಾರೆ. ಬಹಳ ಚೆನ್ನಾಗಿ ಸಿಂಬಾಲಿಕ್ ಆಗಿದೆ ಇದು, ಧ್ವನಿಪೂರ್ಣವಾದಂತಹ ಒಂದು ಮಾತಿದು. ಮಗುವಿನ ಬದಲಾಗಿ ಒಂದು ತಂಬೂರಿ, ತಂಬೂರಿ ಅನ್ನೋದು ನೀನು ಈ ವಾದ್ಯವನ್ನ ನುಡಿಸ್ಬೇಕು, ಸಮಾಜಕ್ಕೆ ಸಂಗೀತದ ಸುಧಿಯನ್ನ ಹರಿಸಬೇಕು ಅಂತ ಕೇಳಿದಂತ ಸಂಕೇತ ಅದು. ಅದನ್ನ ಹಿಡಿದು ಪುರಂದರದಾಸರು ತಮ್ಮತ ಇದ್ದಂತಹ ನವಕೋಟಿ ರೂಪಾಯಿಗಳಿತ್ತಲ್ಲ ಎಲ್ಲಾದ್ರು ದಾನ ಮಾಡಿಬಿಟ್ಟು ಕೊಟ್ಬಿಟ್ಟು ಅವ್ರಿಗೆ ಏನು ಬೇಕಾಗಿಲ್ಲ. ಮಗು ಬಂದು ಎತ್ಕೋ 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 ಅಂತ ಹೇಳುತ್ತಲ್ಲ, ಆ ಮಗು ನನ್ ಅದ್ ಎತ್ಕೋಬೇಕು, ಎತ್ಕೊಂಡು ಊರೂರೆಲ್ಲ ಸುತ್ತಾಡ್ಬೇಕು, ಜನಗಳಿಗೆಲ್ಲ ಹೇಳ್ಬೇಕು ಅನ್ನೋ ಒಂದು ಭಾವನೆ ಅವ್ರಿಗೆ ಬಂತಂತೆ. ಅದನ್ನ ಕವಿಯಲ್ಲಿ ಸಣ್ಣ ಸಣ್ಣ ಪದ್ಯದಲ್ಲಿ ಹೇಳ್ತಾರೆ, ಎತ್ತಿಕೋ 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 ಕರೆದು, ಒಮ್ಮೆಯಾದರೂ ಎತ್ತಿಕೋ ಕದವ ತೆರೆದು. ಆ ಮಗು ಬೇಡ್ಕೊಳ್ಳದಂತೆ, ಅಂದ್ರೆ ಪ್ರತಿಯೊಬ್ಬರಿಗೂ ಅಷ್ಟೇ ಮನುಷ್ಯ. ನನ್ನ ಅಂತರಂಗದಲ್ಲಿ ಈಗ ರಾಜೀವ್ ತಾರನಾಥ್ ಅಂತವ್ರನ್ನ ಸಂಗೀತದ ಗುರು ಹೇಳ್ಕೊಟ್ಟಿದ್ದೆ ನಿಜ, ಅದು ಸಂಗೀತ ಬಂದವನ್ನ ಎತ್ಕೋ ಎತ್ಕೋ ಅಂತ ಹೇಳುತ್ತೆ. ಕಾವ್ಯವನ್ನ ಎತ್ಕೋ ಎತ್ಕೋ ಅಂತ ಹೇಳಿ ಕವಿ ಹತ್ರ ಕಾವ್ಯವನ್ನು ಬೇಡ್ಕೊಳ್ಳುತ್ತಂತೆ. ಮುಂದೆ ಬೆಳೀತಾ ಇರೋ ವ್ಯಕ್ತಿಯನ್ನ ಯುದ್ಧದ ಒಂದು ರೇಖೆ ಸೈನ್ಯ ಬಂದು ಕರೆಯತ್ತಂತೆ, ವಾದ್ಯ ಬಂದು ಕೂಗ್ದಂಗ ಆಗುತ್ತಂತೆ. ಅಂದ್ರೆ ಸಮುದ್ರ ತೀರ್ಕ ವಸಿಸ್ಬೇಕು ಅನ್ನೋನಿಗೆ ಸಮುದ್ರದ ಕರೆ ಬರುತ್ತೆ. ನಮ್ಗೆ ಎಲ್ಲೋ ಕರೆಯುತ್ತೆ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಅಂದ್ರೆ ನಮ್ಗೆ ಯಾವುದೋ ಒಂದು ಸತ್ವ ಹಿಂದ್ಗಡೆಯಿಂದ ಬಂದು ಹೇಳ್ತಾ ಇರುತ್ತೆ, ತಗೋ ತಗೋ ಬರೀ ಅರ್ಜಿ ಅಂತ ಕರಿತಾರೆ ಇದಕ್ಕೆ ಒತ್ತಡ. ನನಗೆ ಅಂತರಂಗಕ್ಕೆ ಒತ್ತಡ ಬಿದ್ರೆ ನಾವು ಬರೀತೀವಿ, ಮಾಡ್ಬೇಕು ಅಂತ ಕೆಲಸ ಮಾಡಿದ್ರೆ ಅವ್ನು ದೊಡ್ಡ ಶ್ರೀಮಂತರ ಆಗ್ತಾರೆ, ಕೊಟ್ಟಿಧಿಪತಿ ಆಗ್ತಾರೆ, ಎಲ್ಲ ಆಗ್ತಾರೆ. ಆದ್ರೆ ಆ ಒತ್ತಡ ಒಳಗಡೆಯಿಂದ ಬರಬೇಕು, ಅಂತರಂಗದಿಂದ ಬರಬೇಕು. ಹಾಗೆ ಪುರಂದರದಾಸರಿಗೆ ಬಂದದ್ದು ತಂಬೂರಿ, ಅವ್ರು ಎದುರಿಗೆ ಸಿಕ್ಕಿದ್ ಬಾಗಿಲು ತೆಗೆದು ನೋಡಿದ್ರೆ ತಂಬೂರಿ ಅಂತೆ, ಅವನ್ ಪಾಲಿಗೆ ಬಂದದ್ದು ಅದೇನೆ ತಂಬೂರಿ. ಏನಾರ್ತಂದ್ರೆ ಇದನ್ನ ತಗೊಂಡು ಹಾಡ್ತಾ ಬೀದಿ ಬೀದಿ ಅಲಿತಾ ನೀನ್ ಎಲ್ಲರಿಗೂ ನಿನ್ನ ಸಂದೇಶವನ್ನ, ದೇವರ ಸಂದೇಶವನ್ನ, ಹಾಡಿನ ಸಂದೇಶವನ್ನ, ಕೀರ್ತನೆಯ ಶಕ್ತಿಯನ್ನ ತೋರಿಸು ಅಂತ ಹೇಳ್ಬಿಟ್ರು. ಕೀರ್ತನೆಗಳಲ್ಲಿ ಅಂತ ಶಕ್ತಿ ಇದೆ ಅಂತ ಇಟ್ಕೊಳ್ಳಿ. ತಲ್ಲಡಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರೂ ಸಲಹುವನು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯ ಬೇಡ. ಕನಕದಾಸರು ಹೇಳಿದ್ ಮತ್ತಿದು ತಲ್ಲಣಿಸದಿರು ಕಂಡು, ನೋಡಿ ಅಲ್ಲೇನೆ ತಲ್ಲಡ ಇದೆ,
ಕಲ್ಲಣಿಸದಿರು ಖಂಡ್ಯ ಅಂದ್ರೆ ಎಡಗಾಡಬೇಡ, ಕುದ್ದಬೇಡ, ಎದೆಗೆಡಬೇಡ, ಕಲ್ಲಣಿಸದಿರು ಖಂಡ್ಯ ತಾಳು ಬನವೇ ಅಂತ ಹೇಳಿ ಹೇಳ್ದಾಗತ್ತೆ. ಎತ್ತಿಕೋ ಎತ್ತಿಕೋ ಎತ್ತಿಕೋ, ನಂಗೆ ಈ ಶಬ್ದನೇ ನೀನು ಇವಾಗ ಪ್ರತಿಯೊಬ್ಬರಿಗೂ ಅವ್ರವ್ರ ಭಾವನೆಗಳನ್ನ ದೊಡ್ಡ ಸೈಂಟಿಸ್ಟ್ ಆಗಬೇಕಂತಿದ್ರೆ ವಿಜ್ಞಾನವನ್ನು ಕರೆಯುತ್ತೆ ಎತ್ತಿಕೋ ಎತ್ಕೋ ನನ್ನ ಅಂತ ಹೇಳ್ಬಿಟ್ಟು. ವೈದ್ಯನಾಗ್ಬೇಕು ಅಂತಿದ್ರೆ ಒಬ್ಬ ವೈದ್ಯ ದೇವತೆ ಬಂದು ಕೇಳ್ತಾಳೆ. ಅಂದ್ರೆ ನಮ್ಮ ಅಂತರಂಗದ ಒಂದು ಕರೆ ನಮ್ಮನ್ನ ಬಹಿರಂಗದಲ್ಲಿ ಹೀಗೆ ವ್ಯಾಪಿಸೋದಕ್ಕೆ ಕೆಲಸ ಮಾಡೋದಕ್ಕೆ ಪ್ರಚೋದಿಸುತ್ತೆ ಅಂತ ಹೇಳಿ ಆ ಮಗು ಎತ್ಕೊಳ್ಳುತ್ತೆ. ಎತ್ಕೋ ಎತ್ಕೋ ಅಂತ ಹೇಳುತ್ತಂತೆ. ಅಬ್ಬೆಗಾಲಿಡುವಂತ ಬೊದ್ದು ಮಗು ಒಂದು ಅಂಬೆಗಾಲಿಡ್ತಾ ಇಡ್ತಾ ಮಗು ಅಂಗಳದ ತುಂಬೆಲ್ಲ ಹರಿದಾಡಿ ಬಂದು ಅಂಗಳದ ತುಂಬ ಹರಿದಾಡಿ ಬಂದು ನೋಡಿರಲು ಮುಚ್ಚಿತ್ತು ಮನೆಯ ಕದ ಕಿಟಕಿ. ಅಲ್ಲಿ ಮನೆಯಲ್ಲಿ ಕದನೂ ಇಲ್ಲ, ಕಿಟಕಿನೂ ಮುಚ್ಚಿತ್ತು, ಎಲ್ಲ ಮುಚ್ಚಿಬಿಟ್ಟಿರ್ತಾರೆ. ಕೈಬಾಡಿ ಕರೆದಿತ್ತು ಎಲ್ಲ ಕಡೆ ಗಿಡಕಿ. ಪಾಪ ಏನ್ ಮಾಡ್ಬೇಕದು, ಮನೆ ಹತ್ರ ಬಂದ್ಬಿಟ್ಟಿದೆ, ಯಾರ್ದ ಮನೆ ಇರ್ಬೋದು, ಬಂದಿದೆ ಕೂಗ್ತಾ ಇದೆ, ಯಾರು ಕೇಳಿಸ್ಕೊತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಕೊನೆಗೆ ಎತ್ತಿಕೋ 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 ಕರೆದು ಒಮ್ಮೆ ಆಡಲು ಎತ್ತಿಕೋ ಕದವ ತೆರೆದು, ಒಮ್ಮೆ ಆಡಲು ಎತ್ತಿಕೋ ಕದವ ಬಾಗಿಲು ಅಂತ ಹೇಳ್ಬಿಟ್ಟು ಒಂದ್ಸಲ ಎತ್ಕೊಳ್ಳೆ. ಇಷ್ಟೇ, ಶಬ್ದಕ್ಕೆ ಎಷ್ಟು ದೂರ ಬೇಕಾದ್ರೂ ಹೋಗುವ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಯುರೋಪ್ನಲ್ಲಿ ಎಲ್ಲ ಭಾಷೆಗಳಿಗೂ ಬೇಕಾಷ್ಟು ಭಾಷೆ ಇದ್ರೂ ಕೂಡ ಎಲ್ಲರಿಗೂ ಅನ್ವಯಿಸುತ್ತೆ. ನಾಟಕಗಳಲ್ಲಿ ಎಷ್ಟು ಪ್ರಸಿದ್ಧವಾಗಿದ್ದವು. ಇವಳು ಗಂಡನ ಮನೆಯಲ್ಲಿ ಎಷ್ಟು ನೋವನ್ನು ಅನುಭವಿಸ್ಬಿಟ್ಲು ಒಬ್ಳು ಹೆಣ್ಮಗಳು ಅಂತಂದ್ರೆ, ಕೊನೆಯಲ್ಲಿ ಅವಳು ತಡೆಯಲಾರದೇನೆ ತುಂಬಾ ಸಹನೆ ಇದ್ದವಳು, ಕೊನೆಯಲ್ಲಿ ರಪ್ಪ ಅಂತ ಬಾಗಿಲು ಬಡ್ಕೊಂಡು ಹೋಗ್ತಾಳೆ, ಹೊಟ್ಟೋಗ್ತಾಳು ಅವಳು ಗಂಡನ ಮನೆ ಬಿಟ್ಟು ಹೊಟ್ಟೋಗ್ತಾಳೆ, ರಪ್ಪ ಅಂತ ಬಾಗಿಲು ಬಡಿತಾಳೆ ಅಂತಲ್ಲ. ಅದಕ್ಕೊಬ್ಬ ಕ್ರಿಟಿಕ್ ಹೇಳ್ತಾನೆ, ಅವಳು ಬಾಗಿಲು ಬಡಿದ ಶಬ್ದ ಇಡೀ ಯುರೋಪಿಗೆ ಕೇಳಿಸ್ತು ಅಂತ. ಅಷ್ಟು ಸಂಚಾರ ಶಕ್ತಿ ಇತ್ತು ಅದಕ್ಕೆ ಯುರೋಪಿಗೆ. ಹಾಗೇನೆ ನಮ್ಮ ಕವಿಗಳನ್ನ, ದಾಸರುಗಳನ್ನ, ವಚನಕಾರರನ್ನ, ಪಂಪನನ್ನ ಎಲ್ಲರನ್ನ ಬಂದ್ ಬಂದ್ ಬಂದು ಅದು ಕರೆಯುತ್ತೆ, ನನ್ನ ಎತ್ಕೋ ನನ್ನ ಎತ್ಕೋ ಎತ್ಕೋ. ಪುಣ್ಯಕ್ಕೆ ನಮ್ಮಲ್ಲಿ ಒಳ್ಳೊಳ್ಳೆ ಕರೆಗಳೆಲ್ಲ ಸ್ವೀಕರಿಸಿದ್ದಾರೆ, ಜನ ಎತ್ಕೊಂಡಿದ್ದಾರೆ, ನಮ್ಗೆ ಒಳ್ಳೆಯ ಫಲವನ್ನು ಕೊಟ್ಟಿದ್ದಾರೆ. ಪುರಂದರದಾಸರು ಆ ಮಗುವನ್ನ ಎತ್ಕೊಂಡು ಅಂದ್ರೆ ಹಾಡನ್ನ, ತಂಬೂರಿನ ಎತ್ಕೊಂಡು ಹಾಡನ್ನ ಎಲ್ಲೇ ಸಾವಿರ 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 ದಾಸರು, ಸಾವಿರ ಸಾವಿರದಾತನ ಶ್ರೀ ಗೋವಿಂದನ ಊರೂರಲ್ಲೂ ಬೆರೆಸಿದ್ದಾರೆ ಅಣ್ಣ. ಹಾಗೂ ಎಲ್ಲ ಊರಿನ ಅವ್ರು ಸಂಚಾರಿ ಗಾಯಕ, ಅವರು ಚಾರಣ ಗಾಯಕರು ಅಂತ ಕರೀತಾರೆ. ಪುರಂದರದಾಸರು ಚಾರಣರಾಗೋದಕ್ಕೆ ಅಷ್ಟೈಶ್ವರ್ಯ ಇದ್ರು ಕೂಡ ಅದೆಲ್ಲ ಬಿಸಾಕ್ಬೇಕಾಗಿದ್ದು, ಬಿಸಾಕ್ಬಿಟ್ಟು ಕೊನೆಗೆ ಬರ್ಬೇಕಾದ್ರೆ ಒಂದಿಂತ ಘಟನೆ ನಡೆದಿದೆ. ನಾವು ಕೇಳಿರೋದು ಉಂಗುರ ಬಟ್ಲಲ್ಲಿ ಬಿದ್ದಿದ್ದು ಈ ಪ್ರಶ್ನೆ ಅದಲ್ಲ. ಇಲ್ಲಿ ಈ ತರ ಕತೆ ತಗೊಂಡಿದೆ ಕವಿ, ಸರಿ ಸ್ವಾತಂತ್ರ್ಯ ಇದೆ ಅಂತ ಬೇರೆ ರೀತಿಯಲ್ಲಿ ಮಾಡಿಸ್ಕೊಳ್ಳಕ್ಕೆ. ಒಬ್ಬ ಸಾಮಾನ್ಯ ಮನುಷ್ಯರನ್ನ ಚಾರಣ ಗಾಯಕನನ್ನಾಗಿ ಮಾಡುವಂತಹ ಒಂದು ಸತ್ವ ಆ ಎತ್ತಿಕೋ 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 ದಿ ಅರ್ಜ್ ಅಂತ ಕರೀದ್ರು. ಕರೆ ಕರೆ, ಯಾರು ಕರೀತಾರೆ, ಯಾರು ಯಾರು ನನ್ನ ಕರೀತಾ ಇರೋದು ಅಂತ ನಿಮ್ಗೆ ಅನ್ಸುತ್ತಲ್ಲ. ಅಂತರಂಗಕ್ಕೆ ಬೋಧವಾಗುವ ಹೊರಗಡೆಯಲ್ಲಿ ಯಾರಿಗೂ ಗೊತ್ತಾಗದ ಒಂದು ಭಾವ ಇದು. ಪುರಂದರದಾಸರನ್ನ ಕಾಡಿದ್ದು ಒಂದು ಮಗು. ಹೀಗೆ ಆ ಮಗು ಅನ್ಕೊಂಡು ಬಂದ್ರೆ ಅಲ್ಲಿ ತಂಬೂರಿ, ಮಗು ಇಲ್ಲ ಅಲ್ಲಿ ತಂಬೂರಿ ಇದೆ. ಅದರ್ಥ ಏನು ಅಂದ್ರೆ ನನ್ನ ಎತ್ಕೊಂಡು ಹೋಗಿ ಪ್ರಪಂಚಕ್ಕೆ ಸಾರು ಅಂತ ಹೇಳ್ಬಿಟ್ಟು ಪುರಂದರದಾಸರು ಅದರ ಧ್ವನಿಯನ್ನ ಕೇಳಿದ್ರು, ನಿಜವಾಗ್ಲೂ ಅದಂತೆ ನಡ್ಕೊಂಡ್ರು, ಪ್ರಪಂಚಕ್ಕೆ ತಮ್ಮ ಸಂಗೀತದ ಹೃದಯನ ಹರಿಸಿದರು. ಅದು ಈ ಸಣ್ಣ ಪದ್ಯದ ಅರ್ಥ.